ಒಬ್ಬರಾದ ಮೇಲೊಬ್ಬರು ಬಿಜೆಪಿಯ ನಾಯಕರುಗಳು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ ಈಗ ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಸುಧಾಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ಕಮಿಷನರ್ ಬೆನ್ನಿಗೆ ನಿಂತುಬಿಟ್ರೆ ಹಾಗಾದ್ರೆ ಆರೋಗ್ಯ ಸಚಿವರು ಈಗ ಅವರು ಎಲ್ಲಿ ಬೇಕಾದರೂ ಕಾನೂನಿನ ಹೋರಾಟ ಮಾಡಲಿಕ್ಕೆ ಅವರು ಸರ್ವ ಸ್ವತಂತ್ರರು ಇದ್ದಾರೆ ನಾನು ಈಗಾಗಲೇ ಹೇಳಿದಿನಿ 13 ರಲ್ಲಿ ಬಿಬಿಎಂಪಿ ಇದೇ ರೀತಿ ಕೊಟ್ಟಿದ್ದಾರೆ ಎನ್ಜಿಓಗೆ 14 ನೇರಲ್ಲಿ ಕೊಟ್ಟಿದ್ದಾರೆ ಯಾರಿದ್ರು ಆಡಳಿತದಲ್ಲಿ ಇದ್ದವಾಗ ಅವಾಗ ಯಾಕೆ ವಿರೋಧ ಮಾಡಲಿಲ್ಲ ಇದೇ ಸರ್ಕಾರಗಳು 18 ರಲ್ಲಿ ಮಾಡಿದ್ದಾರೆ 19 ರಲ್ಲಿ ಮಾಡಿದ್ದಾರೆ ಇದೇನು ಹೊಸದಾಗಿ ನಾವು ಬಂದ ಮೇಲೆ ಮಾಡಿದೀವ ಬಿಬಿಎಂಪಿ ಅವರು ಕೊಟ್ಟಿರೋದೇನಿಲ್ಲ ಆದರೆ ಯಾವುದಾದ್ರೂ ಸಂಸ್ಥೆ ಯಾರಿಗೆ ಒಂದು ಬ್ರೀಫ್ ಇರುತ್ತೆ ಇವಾಗ ಬಿಬಿಎಂಪಿ ಅವರು ಇಂಥ ನಿರ್ದಿಷ್ಟ ಕಾರಣಗಳಿಗೆ ಅವರಿಗೆ ಒಂದು ಗುತ್ತಿಗೆಯನ್ನು ಕೊಟ್ಟಿರ್ತಾರೆ ಅದನ್ನು ಬಿಟ್ಟು ಅವರು ಮೀರಿ ವರ್ತಿಸಿದರೆ ಖಂಡಿತವಾಗಿಯೂ ಕೂಡ ಕಾನೂನಲ್ಲಿ ಅವಕಾಶ ಇಲ್ಲ ಕಾನೂನು ರೀತಿಯಲ್ಲಿ ಅವ್ರಿಗೇನು ಕ್ರಮ ಆಗಬೇಕು ಆ ಸಂಸ್ಥೆ ಮೇಲಾಗುತ್ತೆ ಈಗ ಎಲೆಕ್ಷನ್ ಕಮಿಷನ್ನಿಂದ ಏನು ಡೈರೆಕ್ಷನ್ ಬಂದಿತ್ತು ಯಥಾವತ್ತಾಗಿ ನಾನು ನೋಡಿದೆ ಅದು ಆರ್ಡ್ರು ಬಿಬಿಎಂಪಿ ಕಮಿಷನರ್ ಅದನ್ನೇ ಕೊಟ್ಟಿದ್ದಾರೆ ಅವರೇನು ಬೇರೆ ಪದಗಳನ್ನು ಬಳಸಿಲ್ಲ ಬೇರೆ ವಾಕ್ಯಗಳು ಬಳಸಿಲ್ಲ ಏನು ನಿಯಮವನ್ನು ಏನು ನಿಯಮದ ಅಡಿಯಲ್ಲಿ ಎಲೆಕ್ಷನ್ ಕಮಿಷನರ್ ಅವರು ಬಿಬಿಎಂಪಿ ಅವ್ರಿಗೆ ಹೇಳಿದ್ದಾರೆ ಅದೇ ನಿಟ್ಟಿನಲ್ಲಿ ಇವತ್ತು ಆದೇಶವನ್ನು ಕೊಟ್ಟಿದ್ದಾರೆ ಗುತ್ತಿಗೆದಾರರಿಗೆ ಗುತ್ತಿಗೆ ಸಂಸ್ಥೆಗೆ ಗುತ್ತಿಗೆ ಸಂಸ್ಥೆ ಇದನ್ನು ಮೀರಿ ವರ್ತಿಸಿದರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಆಗುತ್ತೆ ಕಮಿಷನರ್ ಮೇಲೆ ಯಾಕಾಗುತ್ತೆ ಇಸ್ ಎ ವೆರಿ ಕಾಮನ್ ಸೆನ್ಸ್ ಇದು ಅದು ಇಲ್ವಾ ಅಂತ ನನಗೆ ಅರ್ಥ ಆಗಲ್ಲ ಯಾರು ಅವ್ರು ಸುಮ್ಮನೆ ಪ್ರಚಾರದಲ್ಲಿ ಇರಬೇಕು ಅನ್ನೋದು ಅವ್ರ ಕೋರಿಕೆ ಒಟ್ಟು ಅವ್ರು ತೀರ್ಮಾನ ಮಾಡಿದ್ದಾರೆ ಎಲೆಕ್ಷನ್ವರೆಗೂ ಕೂಡ ಮನೆಗೆ ಹೋಗೋದು ಬೇಡ ರಸ್ತೆಯಲ್ಲೇ ಇರಬೇಕು ಅಂತ ಆ ಪ್ರಯತ್ನದಲ್ಲಿದ್ದಾರೆ